ತಗೊಳ್ಳಿ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಸ್ವೀಟು. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ಗಂಟೆ ಸುಮಾರು 5:30 ಆಗ್ತಾ ಇದೆ, ಸಂಜೆ 5:30 ಆಗ್ತಾ ಇದೆ. ವ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ. ಹಿಂದಿನ ವರ್ಷ ಈ ದಿನ ನಮಗೆ ತುಂಬ ಸಂಭ್ರಮ ಆಗಿತ್ತು, ಮೇ 31ಕ್ಕೆ. ಯಾಕಪ್ಪ ಅಂತಂದರೆ ಜೂನ್ 1ಕ್ಕೆ ಆಶನ ಮದುವೆ ಆಗಿತ್ತು, ನನ್ನ ಹಸ್ಬೆಂಡ್ ಅವರ ಚಿಕ್ಕಪ್ಪನ ಮಗಳದು ಮದುವೆ ಆಗಿತ್ತು. ಕೊರೋನಾ ಇದ್ದದ್ರಿಂದ ಮನೆಯಲ್ಲೇ ಮದುವೆ ಆಗಿತ್ತು ಇಲ್ಲೇ. ಇವತ್ತು ನಮ್ಮ ಮನೆಯವ್ರ ಜೊತೆ ಊಟ ಮಾಡ್ತಾ ನಾನು ಮಾತಾಡ್ತಾ ಇದ್ದೆ. ಹಿಂದಿನ ವರ್ಷ ಈ ದಿನ ನಮಗೆ ತುಂಬ ಖುಷಿಯಾಗಿತ್ತು ಅಲ್ವಾ ಅಂತ. ಇವತ್ತಿನ ದಿನ ಬಳೆ ಶಾಸ್ತ್ರ ಎಲ್ಲನೂ ಕೂಡ ಇತ್ತು ಮದುವೆ ಹಿಂದಿನ ದಿನ. ಎಲ್ಲ ವಿಡಿಯೋನೂ ಕೂಡ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೆ. ಲಾಸ್ಟ್ ವರ್ಷ ಲಾಕ್ಡೌನ್ ಆದ್ರೂ ಕೂಡ ಒಳ್ಳೊಳ್ಳೆ ವಿಡಿಯೋಸನ್ನು ಮಾಡೋದಕ್ಕೆ ಸಿಕ್ಕಿತ್ತು ನನಗೆ. ಯಾಕೆಂತಂದರೆ ಆಶನ್ ಮದುವೆ ಆಗಿತ್ತಲ್ವಾ, ಹಾಗಾಗಿ ಆಶನ್ ಮದುವೆ ಆಗಿ ನಾಳೆಗೆ 1 ವರ್ಷ ಆಗತ್ತೆ. ನಾಳೆ ಫೋನ್ ಮಾಡಿ ವಿಶ್ ಮಾಡಬೇಕು ಆಶನ್ಗೆ. ಎಷ್ಟು ಬೇಗ ಬೇಗ ದಿನಗಳು ಕಳೆಯುತ್ತೆ ಅಲ್ವಾ, ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ. ಬೇಗ ಬೇಗ ದಿನಗಳು ಕಳೆಯುತ್ತೆ, 1 ವರ್ಷ ಆಯ್ತಾ ಅಂತ ಅನಿಸ್ತಾ ಇದೆ ಇವಾಗ. ಲಾಸ್ಟ್ ವರ್ಷ ಕೊರೋನಾ ಟೈಮಲ್ಲಿ ಆಗಿತ್ತು, ಲಾಕ್ಡೌನ್ ಓಪನ್ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಆದ್ರೂ ಕೂಡ ಜಾಸ್ತಿ ಜನ ಸೇರಿಲ್ಲ, ಲಾಕ್ಡೌನು ಹಾಫ್ ಡೇ ಇತ್ತು ಆವಾಗ. ಜಾಸ್ತಿ ಜನಕ್ಕೆ ಯಾರಿಗೂ ಕೂಡ ಇನ್ವೈಟ್ ಮಾಡಿರಲಿಲ್ಲ, ತುಂಬ ಸರಳವಾಗಿ ಮನೆಯಲ್ಲೇ ಮದುವೆ ಮುಗಿಸಿದ್ರು. ತುಂಬ ಚೆನ್ನಾಗಾಗಿತ್ತು ಆಶನ್ ಮದುವೆ, ಯಾವಾಗ್ಲೂ ಕೂಡ ನಮಗೆ ನೆನಪಲ್ಲಿರತ್ತೆ. ಯಾಕೆಂತಂದರೆ ಮನೆಯಲ್ಲೇ ಮದುವೆ ಮಾಡಿದ್ದು ಹಿಂದಿನ ಕಾಲದ ಸಂಪ್ರದಾಯ ಅಲ್ವಾ. ಹಾಗಾಗಿ ಹಿಂದಿನ ವರ್ಷ ಈ ದಿನ ಎಲ್ಲರಿಗೂ ಕೂಡ ಒಂದು ರೀತಿ ಸಂಭ್ರಮ ಆಗಿತ್ತು, ಮದುವೆ ಅಲ್ವಾ. ಹಾಗಾಗಿ ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ಒಂದು ರೀತಿ ಖುಷಿ ಅಂತ ಅನಿಸತ್ತೆ. ನಾವು ಬಂದಮೇಲೆ ಮನೆಯಲ್ಲಿ ಮೊದಲ ಫಂಕ್ಷನ್ ಆಗಿತ್ತು ಆಶನ್ ಮದುವೆನೆ, ಹಾಗಾಗಿ ತುಂಬ ಖುಷಿ ಅಂತ ಅನಿಸ್ತಾ ಇತ್ತು. ನಿಮ್ಮ ಜೊತೆ ಮಾತಾಡ್ತಾ ಕೂತಿದ್ದೆ, ಅಷ್ಟರಲ್ಲಿ ಗ್ಯಾಸ್ ಸಿಲಿಂಡರ್ ಕೂಡ ಬಂತು. ಇವತ್ತೇ ಬುಕಿಂಗ್ ಮಾಡಿದ್ವಿ, ಇವತ್ತೇ ಬಂತು. ಹಾಗಾಗಿ ಗ್ಯಾಸ್ ಸಿಲಿಂಡರನ್ನು ತಗೊಳ್ಳೋದಕ್ಕೆ ನಾನು ಕೆಳಗಡೆ ಹೋಗಿದ್ದೆ. ಅವರಿಗೆ ತುಂಬ ಏಜ್ ಆಗಿತ್ತು, ಹಾಗಾಗಿ ಅವ್ರ ಹತ್ರ ಮೇಲ್ಗಡೆ ಗ್ಯಾಸ್ ಸಿಲಿಂಡರನ್ನು ಎತ್ತಿ ಇಡೋದಕ್ಕಾಗೋದಿಲ್ಲ ಅಂತ ಅಲ್ಲೇ ಕೆಳಗಡೆ ಇಟ್ಬಿಟ್ಟು ಬಂದೆ. ದುಡ್ಡು ಕೊಟ್ಬಿಟ್ಟು ಗ್ಯಾಸ್ ಸಿಲಿಂಡರನ್ನು ತಗೊಂಡು ಕೆಳಗಡೆ ಇಟ್ಟು ಬಂದೆ. ತುಂಬ ಏಜ್ ಆದವ್ರ ಹತ್ರ ಆಗೋದಿಲ್ಲ ಸ್ನೇಹಿತರೆ, ಮೆಟ್ಲನ್ನೆಲ್ಲ ಹತ್ಕೊಂಡು ತಂದಿಡೋದಕ್ಕೆ. ಬೇರೆ ಯಾರಾದರೂ ಬಂದರೆ ಮೇಲ್ಗಡೆನೆ ತಂದಿಟ್ಬಿಟ್ಟು ಹೋಗ್ತಾರೆ, ಅವರು ಮನೆಗೆ ಡೆಲಿವರಿ ಕೊಡ್ತಾರಲ್ವಾ, ಆ ಚಾರ್ಜನ್ನು ಅವರು ಎಕ್ಸ್ಟ್ರಾನೇ ತಗೊಂಡು ಹೋಗ್ತಾರೆ, ಫ್ರೀಯಾಗಿ ಮನೆವರೆಗೂ ಕೂಡ ತಂದುಕೊಡೋದಿಲ್ಲ. ಗ್ಯಾಸ್ ಸಿಲಿಂಡರ್ ಕೂಡ ಬಂತು. ತುಂಬ ಜನ ನೀವು ಕೇಳ್ತಾನೆ ಇರ್ತೀರಿ ನಿಮಗೆ ಗ್ಯಾಸ್ ಸಿಲಿಂಡರ್ ಎಷ್ಟು ತಿಂಗಳ ಬರುತ್ತೆ ಅಂತ. ಅಡುಗೆ ಗ್ಯಾಸು 2 ತಿಂಗಳ ಬರುತ್ತೆ ನಮಗೆ, ಹಾಗೆಯೇ ಸ್ನಾನಕ್ಕೂ ಕೂಡ ಗ್ಯಾಸ್ ಗ್ಲೀಸರ್ ಇದ್ದದ್ರಿಂದ ಸ್ನಾನಕ್ಕೂ ಕೂಡ ಗ್ಯಾಸ್ ಬೇಕಾಗುತ್ತೆ. 1 ತಿಂಗಳಲ್ಲಿ ನಾವು ಅಡುಗೆ ಮನೆಗೆ ಗ್ಯಾಸ್ ಸಿಲಿಂಡರನ್ನು ಬುಕಿಂಗ್ ಮಾಡಿದ್ರೆ ಇನ್ನೂ 1 ತಿಂಗಳಲ್ಲಿ ನಮಗೆ ಸ್ನಾನಕ್ಕೆ ಬೇಕಾಗುತ್ತೆ. ಸ್ನಾನಕ್ಕೆ 2-2.5 ತಿಂಗಳ ಬರುತ್ತೆ. ಅಡುಗೆ ಮನೆಗೆ ಹೇಳೋದಕ್ಕಾಗೋದಿಲ್ಲ, ನಾನೇನಾದರೂ ಜಾಸ್ತಿ ರೆಸಿಪೀಸನ್ನೆಲ್ಲ ಶೂಟ್ ಮಾಡ್ತಾ ಇದ್ರೆ ಜಾಸ್ತಿ ದಿನ ಬರೋದಿಲ್ಲ. ನೆಕ್ಸ್ಟ್ ಡೇ ಮಂಗಳವಾರ ಮಧ್ಯಾಹ್ನ ಅಡುಗೆ ಎಲ್ಲ ಮುಗಿಸಿ ನಾನು ಸೋಫಾ ಮೇಲೆ ಬಂದು ಕೂತಿದ್ದೆ. ನಮ್ಮ ಮನೆಯವರು ಕೂಡ ಡ್ರಾಯಿಂಗ್ ಮಾಡ್ತಾ ಇದ್ರು, ಹಾಗಾಗಿ ಅವರು ಪೇಂಟಿಂಗ್ ಮಾಡ್ತಾರಲ್ವಾ, ಕಲರ್ ಪೆನ್ಸಿಲ್ಗಳು ಹಾಗೆಯೇ ಪೇಂಟಿಂಗ್ ಮಾಡುವಂಥದ್ದೆಲ್ಲ ನೋಡ್ಬಿಟ್ಟು ನಾನು ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ. ನಾವು ಚಿಕ್ಕವರಿರುವಾಗ ಇವನ್ನೆಲ್ಲ ಕೊಡಿಸೇ ಇಲ್ಲ ನಾವು ಸ್ಕೂಲಿಗೆ ಹೋಗುವಾಗ ಅಂತ ಹೇಳ್ತಾ ಇದ್ದೆ. ಇವಾಗ ನಾನು ಇವ್ರಿಗೆ ಮಾತ್ರ ಮೀನು ಫ್ರೈ ಮಾಡಿಕೊಟ್ಟೆ, ನಾನು ಮೀನು ಸಾರಲ್ಲಿ ಊಟ ಮಾಡ್ತೀನಿ, ಇವ್ರಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಮ್ಮನೆ ಹೊರಗಡೆ ವಾತಾವರಣ ನೋಡಿ, ಫುಲ್ ಹಸಿರು ಹಸಿರಾಗಿದೆ, ಮಳೆ ಬರ್ತಾ ಇದೆ ಅಲ್ವಾ, ಫುಲ್ ಗ್ರೀನರಿ ಎಲ್ಲಿ ನೋಡಿದ್ರು ಕೂಡ, ತುಂಬ ಚೆನ್ನಾಗಿ ಗಾಳಿ ಕೂಡ ಬೀಸ್ತಾ ಇದೆ ಇವತ್ತು. ಇವಾಗಿನ ವಾತಾವರಣ ಹೇಗಿದೆ ಅಂತಂದರೆ ಎಷ್ಟೊತ್ತಿಗೆ ಬಿಸಿಲಿರತ್ತೆ, ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಬಿಸಿ ಬಿಸಿ ಮೀನು ಫ್ರೈ ಮಾಡಿ ಊಟ ಮಾಡಿದ್ದಾಯಿತು. ಇವತ್ತು ಮಂಗಳವಾರ ಸಂಜೆ 6:10 ಆಗ್ತಾ ಇದೆ.
ಶೇಂಗಾ ತಿನ್ನೋಣ ಅಂತ ಅನ್ಕೋತಿದ್ದೀನಿ. ಬೆಳಿಗ್ಗೆಯಿಂದ ವ್ಲಾಗೇ ಮಾಡಿಲ್ಲ, ಮಳೆ ಇತ್ತು ಬೆಳಿಗ್ಗೆಯಿಂದ, ಇವಾಗ ತಾನೇ ಸ್ಟಾಪ್ ಆಗಿದೆ ಮಳೆ. ಸಾರಿ, ಬೆಳಿಗ್ಗೆಯಿಂದಲ್ಲ, ಮಧ್ಯಾಹ್ನದ ನಂತರ ಮಳೆ ಶುರುವಾಗಿತ್ತು, ಇವಾಗ ತಾನೇ ಸ್ಟಾಪ್ ಆಗಿದೆ ಮಳೆ ಬಂದು. ಮಳೆ ಬರ್ತಾ ಇರುವಾಗ ಹುರಿದಿದ್ದಂಥ ಶೇಂಗಾ ತಿನ್ನೋದಕ್ಕೆ ಮಜಾ ಅಂತ ಅನ್ಸುತ್ತೆ ಅಲ್ವಾ. ಅಕ್ಕನಮ್ಮ ಕಳಿಸಿದ್ರು, ತುಂಬ ಕಳಿಸಿದ್ರು. ಅಕ್ಕನಮ್ಮ ಅಂದರೆ ನಮ್ಮ ಬಾಬಾವ್ರ ಮಿಸ್ಸಸ್ ಇದ್ದಾರಲ್ವಾ, ಅವರಮ್ಮ. ಇವರು ಇಷ್ಟೊತ್ತು ಡ್ರಾಯಿಂಗ್ ಮಾಡ್ತಾ ಕೂತಿದ್ರು. ಇವರಿಗೆ ಒಂದೇ ಕೆಲಸ ಡ್ರಾಯಿಂಗ್ ಬಿಡಿಸೋದು. ಯಾಕೆಂತಂದರೆ ಎಲ್ಲೂ ಕೂಡ ಹೊರಗಡೆ ಹೋಗೋ ಹಾಗಿಲ್ಲ, ಶಾಪಲ್ಲೂ ಕೂಡ ಇವಾಗ ವರ್ಕ್ ನಡೀತಾ ಇಲ್ಲ, ಮನೆಯಲ್ಲೇ ಇರೋದು. ಎಲ್ಲಾದರೂ ಆಚೆ ಕಡೆ ಹೋಗೋದಕ್ಕೂ ಕೂಡ ಭಯ. ಹಿಂದಿನ ವರ್ಷ ಇಷ್ಟೊಂದು ಭಯ ಇರಲಿಲ್ಲ ನಮಗೆ. ಯಾಕೆಂತಂದರೆ ಈ ಕಡೆ ಏನು ಕೂಡ ಅಷ್ಟೊಂದು ಕೊರೋನಾ ಕೇಸಸ್ಸು ಸಿಕ್ಕಿರಲಿಲ್ಲ, ಹಾಗೆಯೇ ಅಷ್ಟೊಂದು ಎಫೆಕ್ಟ್ ಕೂಡ ಆಗಿರಲಿಲ್ಲ. ಈ ಬಾರಿ ತುಂಬ ಈ ಕಡೆಯೂ ಕೂಡ ತುಂಬ ಜನ ಹೋದರು ಸ್ನೇಹಿತರೆ. ಹಾಗಾಗಿ ಎಲ್ಲೂ ಕೂಡ ಹೋಗೋದಕ್ಕೂ ಭಯ, ಮಾರ್ಕೆಟ್ ಕಡೆ ಹೋಗೋದಕ್ಕೂ ಭಯ. ಬೆಳಿಗ್ಗೆನೇ ಹೋಗ್ತಾರೆ, 6:30 ಮಾರ್ಕೆಟಿಗೆಲ್ಲ ಹೋಗ್ಬೇಕಂತಂದರೆ ರಶ್ ಇರೋದಿಲ್ಲ ಅಲ್ವಾ ಆವಾಗೆಲ್ಲನೂ ಕೂಡ. ಹಾಗಾಗಿ ತಗೊಳ್ಳಿ ಸಬ್ಸ್ಕ್ರೈಬರ್ಸ್, ಎಲ್ಲರಿಗೂ ಸ್ವೀಟು ವಿಶ್ ಮಾಡ್ರಿ. ರಾಹು, ಹ್ಯಾಪಿ ಬರ್ಡೇ. ಥ್ಯಾಂಕ್. ಹ್ಯಾಪಿ ಬರ್ಡೇ. ಎಷ್ಟು ವರ್ಷ ಆಯ್ತು ರಾಘುಗೆ? ಎಷ್ಟನೇ ಕ್ಲಾಸು? ಯಾರೋ ಒಬ್ರು ಲಾಕ್ಡೌನ್ ಕೊರೋನಾ ವೈರಸ್ ಇಂದ ಎಷ್ಟನೇ ಕ್ಲಾಸ್ ಅಂತ ಮರ್ತು. ನಿಂಗೆ ಮತ್ತೆ ಬೇಕು ಮಗ? ಒಂದು ಮತ್ತೊಂದು ಬೇಕು? ಮತ್ತೊಂದು ಇವತ್ತು June 2 ರಾಘವೇಂದ್ರನ ಬರ್ತ್ಡೇ ಆಗಿತ್ತು. ಬೆಳಿಗ್ಗೆನೆ ರಾಘವೇಂದ್ರ ಸ್ವೀಟ್ ಕೊಡೋದಕ್ಕೆ ಅಂತ ಬಂದಿದ್ದ. ಚಿಕ್ಕತ್ತೆ ಮಗ ರಾಘವೇಂದ್ರ. ಇಲ್ಲಿ ನಮ್ಮನೆಯವರು ಮಧ್ಯಾಹ್ನ ಆಮ್ಲೆಟ್ ಹಾಕ್ತಾ ಇದ್ದಾರೆ ಊಟಕ್ಕೆ. ಇವತ್ತೇ ಅಡುಗೆ ಮನೆಗೆ ಬಂದಿದ್ದು ನಮ್ಮನೆಯವರು ಅಡುಗೆ ಮಾಡೋದಕ್ಕೆ. ಇವರು ಸಾಮಾನ್ಯವಾಗಿ ಅಡುಗೆ ಮಾಡೋದಕ್ಕೆ ಅಡುಗೆ ಮನೆಗೆ ಬರೋದಿಲ್ಲ, ತುಂಬ ಅಂದರೆ ತುಂಬಾ ಕಡಿಮೆ. ಅಡುಗೆ ಮಾಡೋದಕ್ಕೂ ಕೂಡ ಇವ್ರಿಗೆ ಬರೋದಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ. ಇವತ್ತು ಬುಧವಾರ, ಸಂಜೆ 5:30 ಆಗ್ತಾ ಇದೆ. 3 ದಿನದಿಂದ ಈ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ, ಎಂಡೇ ಮಾಡಿಲ್ಲ. ಸೋಮವಾರ ಶುರು ಮಾಡಿದ್ದು, ಸೋಮವಾರ, ಮಂಗಳವಾರ, ಬುಧವಾರ, ಇವತ್ತಿಗೆ 3 ದಿನ ಆಯಿತು. ಇವತ್ತು ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜಾಸ್ತಿ ಏನೂ ಕೂಡ ರೆಕಾರ್ಡ್ ಮಾಡಿಲ್ಲ ಸ್ನೇಹಿತರೆ ಈ ವ್ಲಾಗಲ್ಲಿ. ತುಂಬ ಜನ ನೀವು ಹೇಳ್ತೀರಿ ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿ, ಅಕ್ಕಪಕ್ಕ ಮನೆಯೆಲ್ಲ ಇದೆ ಅಲ್ವಾ, ನಿಮ್ಮ ಚಿಕ್ಕಪ್ಪಂದಿರ ಮನೆಯೆಲ್ಲ ಇದೆ ಅಲ್ವಾ, ಎಲ್ಲರ ಜೊತೆ ಸೇರಿ ವ್ಲಾಗ್ ಮಾಡಿ ಅಂತ. ಕಳೆದ ವಿಡಿಯೋಗೆ ನೀವು ಕಮೆಂಟ್ ಹಾಕಿದ್ರಿ, ಇಲ್ಲಿ ಯಾರು ಕೂಡ ಕ್ಯಾಮ್ರಾ ಮುಂದೆ ಬರೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ ಸ್ನೇಹಿತರೆ. ಇದು ನಾನು ಆಯ್ಕೆ ಮಾಡಿಕೊಂಡಿದ್ದಂಥದ್ದು, ನನ್ನ ಹಸ್ಬೆಂಡ್ಗೆ ಒಪ್ಪಿಗೆ ಇತ್ತು, ತುಂಬ ಒತ್ತಾಯ ಮಾಡಿ ಯೂಟ್ಯೂಬಿಗೆ ತಂದಿದ್ದು ನನ್ನ ಯಜಮಾನರು, ಅವ್ರಿಗೆ ಇಷ್ಟ ಇತ್ತು, ಹಾಗಾಗಿ ನಾನು ಇಲ್ಲಿ ಯೂಟ್ಯೂಬಿಗೆ ಬಂದಿದ್ದು. ನನಗೆ ನನ್ನ ಹಸ್ಬೆಂಡ್ಗೆ ಇಷ್ಟ ಅಂತ ಇಲ್ಲಿ ಎಲ್ಲರಿಗೂ ಕೂಡ ಇಷ್ಟ ಆಗಬೇಕು ಅಂತೇನು ಕೂಡ ಇಲ್ಲ. ಏನಾದರೂ ಫಂಕ್ಷನ್ಗಳೆಲ್ಲ ಆದಾಗ ಯಾರೂ ಕೂಡ ನನಗೆ ವಿಡಿಯೋ ಮಾಡಬೇಡ ಅಂತ ಖಂಡಿತ ಯಾರೂ ಕೂಡ ಹೇಳೋದಿಲ್ಲ. ಎಲ್ಲರಿಗೂ ಕೂಡ ಗೊತ್ತು, ಎಲ್ಲರೂ ಕೂಡ ನೋಡ್ತಾರೆ ನಮ್ಮ ಮನೆಯಲ್ಲಿ ವಿಡಿಯೋಸನ್ನು. ಹೀಗೆ ಇದ್ದಾಗ ಹೋಗಿ ವಿಡಿಯೋ ಮಾಡಿದ್ರೆ ಅವರಿಗೂ ಕೂಡ ಒಂದು ರೀತಿ ಮುಜುಗರ ಅಂತ ಅನ್ಸುತ್ತೆ ಅಲ್ವಾ. ಹಾಗಾಗಿ ನಾನು ಯಾವತ್ತೂ ಕೂಡ ಕ್ಯಾಮ್ರಾ ಹಿಡ್ಕೊಂಡು ಅವ್ರ ಮನೆಗೆ ಹೋಗೋದಿಲ್ಲ. ಎಲ್ಲರೂ ಕೂಡ ಡೈಲಿ ಮೇಕಪ್ ಮಾಡಿಕೊಂಡು ರೆಡಿ ಹಾಕ್ಕೊಂಡು ಇರೋದಿಲ್ಲ, ಅವರಿಗೂ ಕೂಡ ಒಂದು ರೀತಿ ಬೇಜಾರಂತ ಅನ್ಸುತ್ತೆ. ಹಾಗಾಗಿ ನಾನು ವಿಡಿಯೋ ಮಾಡೋದಿಲ್ಲ ಅಷ್ಟೇ. ನಾರ್ಮಲ್ ಡೇಸಲ್ಲಿ ಏನಂತ ವಿಡಿಯೋ ಮಾಡೋದಲ್ವಾ, ಅವರು ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಯಾರೂ ಕೂಡ ಖಾಲಿ ಇರೋದಿಲ್ಲ. ಅವರ ಪ್ರೈವೇಸಿನ ನಾವು ಡಿಸ್ಟರ್ಬ್ ಮಾಡಬಾರ್ದಲ್ವಾ.
ಅವರಿಗೆ ಮನೆಯಲ್ಲಿ ಅವ್ರದೇ ಆದಂತಹ ಟೆನ್ಷನ್ಗಳಿರುತ್ತೆ ಸ್ನೇಹಿತರೆ. ನಾವೇನು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬಿಟ್ಟು ವಿಡಿಯೋ ಎಲ್ಲ ಮಾಡಿದ್ರೆ ಅವ್ರ ಮನಸ್ಸಿಗೆ ನೋವಾಗಬಹುದು. ಅವರವರ ಮನೆಯ ಟೆನ್ಷನ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಹಾಗಾಗಿ ನಾನು ಯಾವತ್ತೂ ಕೂಡ ಕ್ಯಾಮ್ರಾ ಹಿಡ್ಕೊಂಡು ಯಾರ ಮನೆಗೂ ಕೂಡ ಹೋಗೋದಿಲ್ಲ. ಹಿಂದಿನ ವರ್ಷ ಲಾಕ್ಡೌನ್ ಅಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಏನೋ ಒಂದ್ ರೀತಿಯ ಹೊಸ ತರ ಅನುಭವ ಆಗಿತ್ತಲ್ವಾ. ಹಾಗಾಗಿ ಈ ವರ್ಷ ಎಲ್ಲರಿಗೂ ಕೂಡ ಸ್ವಲ್ಪ ಟೆನ್ಷನ್ ಇದೆ. ಹಿಂದಿನ ವರ್ಷ ಲಾಕ್ಡೌನ್ ಮಾಡಿದ್ದೆ ಜನರ ಹತ್ರ ಸುಧಾರಿಸ್ಕೊಳ್ಳೋದಕ್ಕಾಗಿಲ್ಲ. ಗೊತ್ತು ಎಲ್ಲರಿಗೂ ಕೂಡ ಕಾರಣ ಗೊತ್ತು ಸ್ನೇಹಿತರೆ. ಓಡಾಡೋದಕ್ಕೆ ಬಿಟ್ರೆ ಏನಾಗತ್ತೆ ಅನ್ನೋಗೋಸ್ಕರ ಲಾಕ್ಡೌನ್ ಮಾಡಿದ್ದಾರೆ ಅಂತ ಗೊತ್ತು. ಹೀಗೆ ಇದು ಮುಂದುವರಿತಾ ಹೋದ್ರೆ ಮುಂದೇನಪ್ಪ ಅಂತ ಎಲ್ಲರಿಗೂ ಕೂಡ ಟೆನ್ಷನ್ ಇದೆ. ಚಿಕ್ಕತ್ತೆ ಒಂದು ಮಾತು ಹೇಳ್ತಾ ಇದ್ರು ನಾವು ಮಾತಾಡ್ತಾ ಇದ್ದಾಗ. ನಾವು ತುಂಬಾ ಕಷ್ಟಪಟ್ಟು ದೊಡ್ಡವರಾಗಿದ್ವಿ, ಆದ್ರೆ ನಮ್ಮ ಮಕ್ಕಳಿಗೆ ಸುಖ ಸಿಗ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಇವಾಗಿನ ಪರಿಸ್ಥಿತಿ ನೋಡಿದ್ರೆ ತುಂಬಾ ಕಷ್ಟ ಮುಂದಿನ ಜೀವನ ಅಂತ ನನ್ನ ಚಿಕ್ಕತ್ತೆ ಹೇಳ್ತಾ ಇದ್ರು. ಫಂಕ್ಷನ್ಗಳಾದಾಗ ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ಸದ್ಯದಲ್ಲೇ ಒಂದು ಪುಟ್ಟ ಫಂಕ್ಷನ್ ಬಂತು, ಆವತ್ತು ಕೂಡ ವಿಡಿಯೋ ಮಾಡೋಣ. ಹೇಳ್ತೀನಿ ಏನಂತ. ಇವಾಗ ಬರ್ತ್ಡೇ ವಿಶ್ ಮಾಡೋದಕ್ಕಿದೆ, ವಿಶ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ತುಂಬ ಜನ ನೀವು ಹೇಳ್ತೀರಿ ನಾನು ವಿಶ್ ಮಾಡಿ ಅಂತ ಹೇಳಿದ್ದೆ, ನೀವು ಮಾಡೇ ಇಲ್ಲ ಅಂತ ಹೇಳ್ತೀರಿ. ತುಂಬ ಜನ ನೀವೇನು ಮಾಡ್ತೀರಾ ಗೊತ್ತಾ, ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಹೇಳ್ತೀರಿ, ಆದರೆ ನೀವು ಅಲ್ಲಿ ನೇಮನ್ನೇ ಮೆನ್ಷನ್ ಮಾಡಿರೋದಿಲ್ಲ. ಹಾಗಾಗಿ ನನಗೆ ವಿಶ್ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಸ್ನೇಹಿತರೆ ನಿಮ್ಮ ಹೆಸರು. ದಯವಿಟ್ಟು ನಿಮ್ಮ ಹೆಸರನ್ನು ಅಲ್ಲಿ ಬರೆದು ಕಳಿಸಿ, ವಿಶಸ್ಸನ್ನು ಖಂಡಿತ ನಾನು ತಿಳಿಸ್ತೀನಿ. ಬರ್ತ್ಡೇದಾಗಿರ್ಬೋದು, ಆ್ಯನಿವರ್ಸರಿದಾಗಿರ್ಬೋದು. ಪ್ರತಿಮಾ ಅವ್ರದ್ದು ಶುಕ್ರವಾರ ಮದುವೆ ಇದೆ ಅಂತ ಹೇಳಿದ್ರು, ಕಳೆದ ಶುಕ್ರವಾರನೇ ಆಯಿತು ಮದುವೆ. ಪ್ರತಿಮಾ ಅವ್ರದ್ದು ದಾಂಪತ್ಯ ಜೀವನ ಸುಖಕರವಾಗಿರಲಿ, ದೇವರು ನಿಮಗೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಸಾನ್ವಿಕ್ ದೇವಾಡಿಗ ಅವ್ರದ್ದು ಹುಟ್ಟುಹಬ್ಬ ಇದೆ ಜೂನ್ 4 ಅಂತ ಹೇಳಿದ್ರು. ಸಾನ್ವಿಕ್ ದೇವಾಡಿಗ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಶಿಕ್ ಅವ್ರದ್ದು ಬರ್ತ್ಡೇ ಇದೆ ಅಂತ ಹೇಳಿದ್ರು, ಹಾಶಿಕ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ವನಾಥ್ ಅವರ ಬರ್ತ್ಡೇ ಇದೆ, ವಿಶ್ವನಾಥ್ ಅವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಕುಬೇರ ಅವರ ಬರ್ತ್ಡೇ ಇದೆ ಜೂನ್ 1, ಕುಬೇರ ಅವರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಲಲಿತಾ ಅವರ ಅಣ್ಣ ವಾಸು ಅವರಿಗೆ ಹಾಯ್ ಹೇಳಿ ಅಂತ ಹೇಳಿದ್ರು, ವಾಸು ಅವರಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್. ಇನ್ನು ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರ್ತೀನಿ, ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.